ಪ್ರೀತಿಯ ಬಂಧುಗಳೇ, ಹಣ ಯಾರಿಗೆ ಬೇಡ ಹೇಳಿ? ಈಗಂತೂ ಹಣ ಇಲ್ಲದೆ ಬದುಕು ಊಹಿಸಿಕೊಳ್ಳೋಕೂ ಸಾಧ್ಯ ಇಲ್ಲ. ಆ ರೀತಿ ಜಗತ್ತು ಬದಲಾಗಿದೆ. ಹೌದು, ನಾವೆಲ್ಲ ದುಡಿಬೇಕು, ಹೆಚ್ಚು ಹೆಚ್ಚು ಹಣ ಗಳಿಸಬೇಕು. ಆಗಲೇ ಈ ಸಮಾಜದಲ್ಲಿ ಒಂದು ಸ್ಥಾನಮಾನ, ಜೊತೆಗೆ ಬದುಕು ಉತ್ತಮವಾಗಿರುತ್ತೆ. ಹಾಗಂತ ಹಣ ಹೇಗೆ ಬೇಕಾದರೂ ಗಳಿಸಬಹುದಾ? ಯಾರಿಗೋ ಮೋಸ ಮಾಡಿ, ಯಾರ್ದೋ ಬಾಳ ಹಾಳ್ ಮಾಡಿ ಹಣ ಗಳಿಸಬಹುದಾ? ಇಲ್ಲ ಬಂಧುಗಳೇ, ಕರ್ಮ ಇದೆ, ಧರ್ಮ ಇದೆ. ಹಣ ತುಂಬಾ ಮುಖ್ಯ ಅಂತ ಹೇಳಿದೆ, ಆದ್ರೆ ಅದು ನಮಗಿಂತ ಮುಖ್ಯನಾ? ಮನುಷ್ಯತ್ವಕ್ಕಿಂತ ಮುಖ್ಯನಾ? ಇಲ್ಲಿ ಎರಡು ಕತೆ ಮೂಲಕ ನಿಮ್ಗೆ ವಿವರಿಸ್ತೀನಿ ಕೇಳಿ. ಒಂದು ಊರಿನಲ್ಲಿ ಇಬ್ಬರು ಗೆಳೆಯರಿದ್ದರು. ಅವರ ಕೆಲಸ ಒಳ್ಳೆಯ ಸುಂದರವಾದ ಮಡಿಕೆಗಳನ್ನು ಮಾಡುವುದು. ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಒಳ್ಳೆಯ ಕುಂಬಾರರು ಎಂದು ಹೆಸರು ಮಾಡಿದ್ದರು. ಮಡಿಕೆಗಳನ್ನು ಮಾರಿ ತಮ್ಮ ಜೀವನ ಸಾಗಿಸುತ್ತಿದ್ದರು. ಒಂದು ದಿನ ಸಂತೆಯಲ್ಲಿ ಮಡಿಕೆ ಮಾರುತ್ತಿರುವಾಗ ಆ ಹಳ್ಳಿಯ ಜಮೀನುದಾರ ಬಂದ. ನನ್ನ ಮನಸ್ಸಿಗೆ ಸುಂದರವಾಗಿ ಕಾಣುವಂತೆ ಯಾರು ಒಳ್ಳೆಯ ಮಡಿಕೆಗಳನ್ನು ಮಾಡಿಕೊಂಡು ಬರುತ್ತಾರೋ ಅವರಿಗೆ ನಿಮ್ಮ ತೂಕದಷ್ಟು ಹಣವನ್ನು ಕೊಡುತ್ತೇನೆ ಎಂದು ಹೇಳಿದ. ಆ ಗೆಳೆಯರಿಬ್ಬರು ಬಡವರು, ತಮಗೆ ಹಣ ಸಿಗುತ್ತದೆ ಎಂದು ಕನಸು ಕಾಣತೊಡಗಿದರು. ಹೇಗಾದರೂ ಮಾಡಿ ಒಳ್ಳೆಯ ಮಡಿಕೆ ಮಾಡಬೇಕು ಎಂದು ನಿರ್ಧರಿಸಿದರು. ಅವರಿಬ್ಬರಲ್ಲಿ ಒಬ್ಬ ಹಿರಿಯ, ಮಡಿಕೆ ಮಾಡುವಲ್ಲಿ ಕಿರಿಯವನಿಗಿಂತ ಸ್ವಲ್ಪ ನುರಿತವನಾಗಿದ್ದ. ಒಳ್ಳೆಯ ಸುಂದರವಾದ ಮಡಿಕೆಗಳನ್ನು ಮಾಡುತ್ತಿದ್ದ. ಆದರೆ ಕಿರಿಯವನು ಸುಂದರವಾಗಿ ಮಾಡುತ್ತಿದ್ದ, ಆದರೂ ಅವನ ಮಡಿಕೆಯ ಮೇಲೆ ಸುಂದರವಾದ ವಿನ್ಯಾಸ ಇರಲಿಲ್ಲ. ಇದರಿಂದ ತನಗೆ ಆ ಬಹುಮಾನದ ಹಣ ತಪ್ಪುತ್ತದೆ, ತನ್ನ ಗೆಳೆಯನಿಗೆ ಸಿಗುತ್ತದೆ ಎಂದು ಹೊಟ್ಟೆ ಕಿಚ್ಚಾಯಿತು. ಅವನಲ್ಲಿನ ದುರಾಸೆ ಜಾಗೃತವಾಯಿತು. ಹೇಗಾದರೂ ಮಾಡಿ ಗೆಳೆಯನ ಮಡಿಕೆಯಲ್ಲಿ ಒಂದು ರಂಧ್ರವನ್ನು ಕೊರೆದು ಬಿಟ್ಟರೆ ಆ ಜಮೀನುದಾರ ನನಗೆ ಹಣ ಕೊಡುತ್ತಾನೆ ಎಂದು ಕಿರಿಯವ ಯೋಚಿಸಿದ. ಅಂದು ಮಧ್ಯರಾತ್ರಿ ಎದ್ದು ರಂಧ್ರ ಕೊರೆಯಲು ಹೋದ. ಗೆಳೆಯ ತಯಾರು ಮಾಡಿದ ಸುಂದರವಾದ ಮಡಿಕೆಯನ್ನು ನೋಡಿದಾಗ ಮನಸ್ಸು ಬರಲಿಲ್ಲ. ಆದರೆ ಹಣದ ಆಸೆಯಿಂದ ಮಡಿಕೆಯನ್ನು ಎತ್ತಿಕೊಂಡ. ಅವನಿಗೆ ಆಶ್ಚರ್ಯ ಕಾದಿತ್ತು. ಅಲ್ಲಿದ್ದ ಪ್ರತಿಯೊಂದು ಮಡಿಕೆಯಲ್ಲೂ ಮೊದಲೇ ರಂಧ್ರವಿತ್ತು. ಅಷ್ಟರಲ್ಲಿ ಗೆಳೆಯನಾದ ಹಿರಿಯ ಕುಂಬಾರ ಎದುರಿಗೆ ಬಂದು, ನಾಳೆ ನಿನ್ನ ಮಡಿಕೆಗಳನ್ನು ತೆಗೆದುಕೊಂಡು ಹೋಗು, ನನ್ನ ಮಡಿಕೆಯಲ್ಲಿ ಲೋಪವಿದೆ ಎಂದು ನಾನೇ ಹೇಳುತ್ತೇನೆ. ಆಗ ಬಹುಮಾನದ ಹಣವೆಲ್ಲ ನಿನಗೆ ಸಿಗುತ್ತದೆ. ಎಲ್ಲ ಹಣ ನೀನೇ ತೆಗೆದುಕೋ, ನನಗೆ ಹಣ ಬೇಡ. ದುಡಿಯಲು ಶಕ್ತಿ ಇದೆ, ಸುಂದರವಾದ ಮಡಿಕೆಗಳನ್ನು ಮಾಡಲು ಯೋಚಿಸಲು ಯುಕ್ತಿ ಇದೆ, ಅಷ್ಟು ಸಾಕು ನನಗೆ. ಈಗ ಮಲಗು ಹೋಗು, ಮುಂಜಾನೆ ಬೇಗ ಎದ್ದು ಜಮೀನುದಾರನ ಮನೆಗೆ ಹೋಗು ಎಂದ. ಕಿರಿಯ ಕುಂಬಾರನಿಗೆ ತನ್ನ ತಪ್ಪಿನ ಅರಿವಾಯಿತು. ಕ್ಷಮಿಸು ಗೆಳೆಯ, ಹಣದ ವ್ಯಾಮೋಹದಿಂದ ನಾನು ದುರ್ಬುದ್ಧಿಯವನಾದೆ. ಹಣಕ್ಕಿಂತ ಮಿಗಿಲಾದದ್ದು ಗುಣ, ಆ ಗುಣ ನಿನ್ನಲ್ಲಿದೆ. ಶಕ್ತಿಯ ಜೊತೆ ಯುಕ್ತಿಯೊಂದಿದ್ದರೆ ನಾನು ಶ್ರೀಮಂತನಾಗಬಹುದು, ಏನು ಬೇಕಾದರೂ ಸಾಧಿಸಬಹುದು ಎಂದು ನೀನು ನನಗೆ ಹೇಳಿಕೊಟ್ಟೆ ಎಂದು ತನ್ನ ಗೆಳೆಯನ ಬಳಿ ಕ್ಷಮೆ ಕೇಳಿದ. ಬಂಧುಗಳೇ, ನನಗೆ ರಾಜಕಾರಣಿಗಳಲ್ಲಿ ತುಂಬಾ ಇಷ್ಟ ಆಗುವರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಬ್ರು. ಅವರ ಜೀವನದ ಒಂದು ಘಟನೆ ಮನುಷ್ಯ ಹಣಕ್ಕಿಂತ ದೊಡ್ಡದು ಅಂತ ತೋರಿಸಿಕೊಡುತ್ತೆ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿಯಾಗಿದ್ದ ಸಮಯ. ಒಂದು ದಿನ ಶಾಸ್ತ್ರಿಯವರ ಮಗ ತಂದೆಯ ಬಳಿ ಬಂದು, ಅಪ್ಪ ನನಗೆ ಒಂದು ಬೈಕ್ ಕೊಡಿಸಿ ಎಂದು ಕೇಳಿದ. ಆಗ ಶಾಸ್ತ್ರಿಯವರು ಹೇಳಿದ್ದು, ಮಗನೇ, ಜನರು ಕೊಡುವ ಹಣದಿಂದ ನಾವು ಹೊಟ್ಟೆ ತುಂಬಿಸಿಕೊಳ್ತಿದ್ದೀವಿ, ಹೀಗಿರುವಾಗ ನಿನಗೆ ಬೈಕ್ ಕೊಡಿಸುವಷ್ಟು ಹಣ ನನ್ನ ಬಳಿ ಇಲ್ಲ. ಮಗ ಬೇಜಾರು ಮಾಡಿಕೊಂಡು ತಾಯಿಯ ಬಳಿ ಹೋಗಿ ಹೇಳಿದ. ಆಗ ತಾಯಿ ತನ್ನಲ್ಲಿರುವ ಹಣದಿಂದ ಒಂದು ಬೈಕ್ ಕೊಡಿಸಿದರು. ಈ ವಿಚಾರ ತಿಳಿದಾಗ ಶಾಸ್ತ್ರಿಯವರಿಗೆ ಅಚ್ಚರಿಯಾಯಿತು. ತಮ್ಮ ಪತ್ನಿಗೆ ಕೇಳಿದರು, ನನ್ನ ಹತ್ತಿರ ಹಣವೇ ಇರಲಿಲ್ಲ, ಆದರೆ ಒಂದು ಬೈಕ್ ಕೊಡಿಸುವಷ್ಟು ಹಣ ನಿನ್ನಲ್ಲಿ ಹೇಗೆ ಬಂತು? ಆಗ ಶಾಸ್ತ್ರಿಯವರ ಪತ್ನಿ, ನೀವು ಮನೆಯ ಖರ್ಚಿಗಾಗಿ ಕೊಡುತ್ತಿದ್ದ ಹಣದಲ್ಲಿ ಸ್ವಲ್ಪ ಸ್ವಲ್ಪ ಉಳಿಸುತ್ತಿದ್ದೆ, ಆ ಹಣದಿಂದಲೇ ಮಗನಿಗೆ ಬೈಕ್ ಕೊಡಿಸಿದೆ. ಮರುದಿನವೇ ಶಾಸ್ತ್ರಿಯವರು ಸರ್ಕಾರಕ್ಕೆ ಒಂದು ಪತ್ರ ಬರೆದು, ಸರ್ಕಾರ ನನಗೆ ನೀಡುತ್ತಿರುವ ಸಂಬಳ ನನ್ನ ಕುಟುಂಬದ ಖರ್ಚಿಗೆ ವಿನಿಯೋಗವಾಗಿ ಇನ್ನು ಹೆಚ್ಚಿಗೆ ಹಣ ಉಳಿಯುತ್ತಿದೆ, ದಯವಿಟ್ಟು ಆ ಹೆಚ್ಚಿಗೆ ಹಣವನ್ನು ನನ್ನ ಸಂಬಳದಿಂದ ಕಡಿಮೆ ಮಾಡಿ ಎಂದು ಪತ್ರದಲ್ಲಿ ತಿಳಿಸಿದರಂತೆ. ಬಂಧುಗಳೇ, ಇಂತಹ ಉದಾಹರಣೆ ಹೇಳಿದಾಗ ಅಯ್ಯೋ ಇದೆಲ್ಲ ಹೇಳೋಕ್ಕಷ್ಟೇ ಸೀಮಿತ, ಈಗ ಇಂಥ ಜನ ಇಲ್ಲ ಬಿಡಿ ಅಂತ ಹೇಳ್ತೀವಿ. ಆದರೆ ಈ ಉದಾಹರಣೆಗಳನ್ನು ಕೇಳಿ ನಾವು ನಮ್ಮ ಮುಂದಿನ ಪೀಳಿಗೆಯಲ್ಲಿ ಕೆಲವೊಬ್ಬರಾದರೂ ಬದಲಾಗಬಹುದಲ್ವಾ? ಯೋಚಿಸಿ.